350 ಕೋಟಿ ನಾನು ಕೊಡಕ್ಕೆ ಬಂದಿದ್ದೀನಿ ಯಾಕೆ ಇದು ಪ್ರತಿ ಸಾಲಿ ನಾನು ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಜನಗಳಿಗೆ ಗೊತ್ತಾಗಲಿ ಕಷ್ಟದಲ್ಲಿ ಇರೋರು ಆಚೆ ಬರಲಿ ಮನೆಗಳು ಧೈರ್ಯ ಮಾಡ್ಲಿ ಮನೆಗಳು ಖಾಲಿ ಮಾಡ್ಕೊಳ್ಳಿ ಕೊಟ್ರೆ ನಾನೇ ರಾತ್ರಿ ಹಗಲು ನಿಂತ್ಕೊಂಡು ಕಷ್ಟಪಟ್ಟು 4 ತಿಂಗಳಲ್ಲಿ 500 ಮನೆ ರೆಡಿ ಮಾಡಿ ಕೊಡ್ತೀನಿ ಆದ್ರೆ ಇದರಲ್ಲಿ ಇನ್ನು ಒಂದು 7 ಸಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಿರೋ ಅರವಿ ದೇವರಾಜ್ ಅವರು 3 ಸಾರಿ ಗೆದ್ದಿದ್ದಾರೆ 6 ಸಾರಿ ನಾನೇ ಓಟ್ ಕೊಟ್ಟಿದ್ದೀನಿ 3 ಸಾರಿ ಗೆದ್ದಿದ್ದಾರೆ 4 ಸಾರಿ ಸೋತಿದ್ದಾರೆ ನಾನು ಏನಕ್ಕೆ ಈ ಮಾತನ್ನ ಇಷ್ಟ ಪಡ್ತಾ ಇದ್ದೀನಿ ಹೇಳಕ್ಕೆ ಒಂದು ನಾನು ಹುಟ್ಟಿರೋ ಕ್ಷೇತ್ರ ಅದು ಒಂದು ಅವರು ಮಾಡಬೇಕು ನನಗೆ ಮಾಡಿಬಿಡಬೇಕು ರೌಡಿಗಳನ್ನ ಕಳಿಸೋದು ಬೆದರಿಸೋದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಬೆದರಿಸೋದು ಇಡಿ ರೇಟ್ ಮಾಡೋದು ಇನ್ಕಮ್ ಟ್ಯಾಕ್ಸ್ ರೇಟ್ ಮಾಡೋದು ಇದೇನಾ ನ್ಯಾಯ ಏನ್ರಿ ಹೇಳ್ರಿ ಇದು ಒಬ್ಬನ್ ಬಂದಿದಾನೆ ಒಂದ ಸಲಿ ಬಿಟ್ ಕೊಡಬೇಕು ಆವಾಗ ಈ ಕ್ಷೇತ್ರ ಸಿಂಗಾಪುರ ಕ್ಷೇತ್ರ ಮಾಡಿಲ್ಲ ಅಂದ್ರೆ ಆವಾಗ 4 ದಿನ ಪಬ್ಲಿಕ್ ಇರೋದು ಚಪ್ಪಲಿ ತಕೊಂಡು ಹೊಡಿಬೇಕು ಏನೋ ಯಾಕೆ ಈ ಮಾತು ಹಿಂಗ್ ಹೇಳ್ತಾ ಇದೀನಿ ನಾನು ಮಾಡಕ್ಕೆ ಬಂದಿದ್ದೀನಿ ನಾನು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದೀನಿ ನನಗೆ ಒಂದು ಅವಕಾಶ ಕೊಡಿ ನನ್ನ ಕ್ಷೇತ್ರದಲ್ಲಿ ಇರೋ ಜನಕ್ಕೆ ನಾನು ಹುಟ್ಟಿರೋ ಆ ಸಾದರ್ ಶರೀಫ್ ಗಾರ್ಡನ್ ಸ್ಲಮ್ ಅಲ್ಲಿ ಹುಟ್ಟಿದ್ದೀನಿ ಅವರಿಗೆ ಬಡವರು ನನಗೆ ಬಡವರ ಕಷ್ಟ ಗೊತ್ತಿದೆ ನಾನು ಒಂದು ದಿವಸ ಒಂದೊಂದು ಮನೆಯಲ್ಲಿ ಸಾರ್ ತಕೊಂಡು ತಿಂದಿದ್ದೀವಿ ಅನ್ನ ತಗೊಂಡು ತಿಂದಿದ್ದೀವಿ ಆ ಋಣ ತೀರಿಸ್ಬೇಕು ಆ ತೀರ್ಸಕ್ಕೆ ಇಲ್ಲಿ ಬಂದಿದ್ದೀನಿ ಬಹಳ ನೋವಿಂದ ಹೇಳ್ತಾ ಇದ್ದೀನಿ ಇವತ್ತು ಕಾಂಜಿಯವರನ್ನ ಸಿಕ್ಕ ಸಡಿ 20,000 ಸಡಿ ಆ ಕ್ಷೇತ್ರದಲ್ಲಿ ಕೊಡ್ತಾ ಇದ್ದೀನಿ 13,000 ಸಡಿ ತಂದಿದ್ದೀನಿ 4,470 ರೂಪಾಯಿ ಇಂದ ತಂದಿದ್ದೀವಿ 13,000 ಸಡಿ 6 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಇವಾಗ ಇನ್ನು 7,000 ಸೀರೆಗೆ ಆರ್ಡರ್ ಮಾಡಿದ್ದೀನಿ ಒಂದು ನಿಮಿಷ 7,000 ಸೀರೆಗೆ ಆರ್ಡರ್ ಮಾಡಿದ್ದೀನಿ ಅದಕ್ಕೆ ಒಂದು 6 ಕೋಟಿ ಆಗುತ್ತೆ ಈಗ ನ್ಯೂಸ್ ಫಸ್ಟ್ ಪ್ರತಿಕ್ಷಣ